ಹಲೋ ಸ್ನೇಹಿತರೆ ಯೋಗ ಮಾಲಿಕೆಯ ಮುದ್ರೆಗಳು ವಿಭಾಗದಲ್ಲಿ ಅಪಾನ ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಅಪಾನ ಮುದ್ರೆಗೆ ಹೆಬ್ಬೆರಳಿನ ತುದಿಗೆ ಮದ್ಯದ ಬೆರಳು ಮತ್ತು ಉಂಗುರ ಬೆರಳಿನ ತುದಿಯನ್ನು ಸ್ಪರ್ಶ ಮಾಡಬೇಕು ಉಳಿದ ಬೆರಳುಗಳು ನೇರವಾಗಿರಬೇಕು ಇದರ ಪ್ರಯೋಜನ ಈ ಮುದ್ರೆ ಮಧುಮೇಹ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ ಮಲಬದ್ಧತೆ ಮೂಲವ್ಯಾಧಿ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತದೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಶರೀರ ಅಧಿಕವಾಗಿ ಬೆವರುವುದನ್ನು ತಡೆಯುತ್ತದೆ ಹಲ್ಲು ನೋವು ಹಾಗೂ ಒಸಡು ಸಂಬಂಧಿ ನೋವನ್ನು ಕಡಿಮೆ ಮಾಡುತ್ತದೆ ದೇಹದ ಜಡತ್ವವನ್ನು ಹೋಗಲಾಡಿಸುತ್ತದೆ ವಾಂತಿಯ ನಿಯಂತ್ರಣಕ್ಕೂ ಸಹಕಾರಿ ವಿಸರ್ಜನಾ ಕಾರ್ಯ ಸಮರ್ಪಕವಾಗಿ ಆಗುತ್ತದೆ ಮತ್ತು ಗರ್ಭಿಣಿ ಸ್ತ್ರೀಯರು ಎಂಟನೇ ತಿಂಗಳಿಂದ ಪ್ರತಿ ದಿವಸ ಹತ್ತು ನಿಮಿಷ ಈ ಮುದ್ರೆ ಮಾಡಿ ನಡಿಗೆ ವ್ಯಾಯಾಮ ಮಾಡಿದರೆ ಸುಲಭ ಪ್ರಸವವಾಗುತ್ತದೆ ಪಂಚೇಂದ್ರಿಯಾದ ಆರೋಗ್ಯ ವೃದ್ಧಿಯಾಗುತ್ತದೆ ಇದನ್ನು ಸುಮಾರು ಮೂವತ್ತರಿಂದ ನಲವತ್ತೈದು ನಿಮಿಷ ಈ ಮುದ್ರೆಯನ್ನು ಮಾಡಿದರೆ ಉತ್ತಮ ಆರೋಗ್ಯ ಪಡೆಯಬಹುದು ಇದರೊಂದಿಗೆ ಹತ್ತರಿಂದ ಮೂವತ್ತು ನಿಮಿಷ ಪ್ರಾಣಮುದ್ರೆಯನ್ನು ಸಹ ಮಾಡಬೇಕು ಹೀಗೆ ಅಪಾನ ಮುದ್ರೆಯನ್ನು ಮಾಡಿ ಮಧುಮೇಹ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಬಹುದು ಇದೇ ರೀತಿಯ ಹತ್ತು ಹಲವು ಯೋಗ ಮುದ್ರೆಗಳು ಮತ್ತು ವಿಶಿಷ್ಟ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ